ಜನ್ಮದಿನವನ್ನು ಅವರ ಅಭಿಮಾನಿಗಳು ಮತ್ತು ಸ್ನೇಹಿತರು ಸೇರ್ಕೊಂಡು ಈ ಅಭಿನಂದನಾ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ನನಗೂ ಕೂಡ ಅವರ ಅಭಿಮಾನಿಗಳು ಬಂದು ಆಹ್ವಾನವನ್ನು ಕೊಟ್ಟಿದ್ದರು. ಮಹಾದೇವ ಪ್ರಕಾಶ್ ಮತ್ತು ಇತರ ಎಲ್ಲ ಸ್ನೇಹಿತರುಗಳು ಬಂದಿದ್ದರು. ಯಡಿಯೂರಪ್ಪನವರಿಗೆ 77 ವಸಂತಗಳು ತುಂಬುತ್ತಾ ಇದ್ದಾವೆ. ಅವರು 78ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಂದು ಅವರಿಗೆ ಶುಭವನ್ನು ಕೋರಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನು ಮಾಡಿದರು. ನಾನು ಒಪ್ಕೊಂಡೆ. ರಾಜಕೀಯ ಬೇರೆ, ಮನುಷ್ಯ ಸಂಬಂಧಗಳು ಬೇರೆ ಇರ್ತವೆ. ನಾವೆಷ್ಟೇ ದೀರ್ಘಕಾಲ ರಾಜಕಾರಣದಲ್ಲಿದ್ದರೂ ಕೂಡ ಪರಸ್ಪರ ವಿರೋಧಗಳನ್ನು ವ್ಯಕ್ತ ಮಾಡ್ತಾ ಇದ್ದರೂ ಕೂಡ ಯಾವುದೇ ಕಾರಣಕ್ಕೆ ಮನುಷ್ಯ ಸಂಬಂಧಗಳಿಗೆ ಧಕ್ಕೆ ಬರಬಾರದು. ಮೂಲಭೂತವಾಗಿ ನಾವೆಲ್ಲರೂ ಕೂಡ ಮನುಷ್ಯರು. ನಮ್ಮದು ಬೇರೆ ಸಿದ್ಧಾಂತ ಇರ್ತದೆ ರಾಜಕೀಯವಾಗಿ. ಭಾರತೀಯ ಜನತಾ ಪಕ್ಷದವ್ರದ್ದು, ಯಡಿಯೂರಪ್ಪನವ್ರದ್ದು ಬೇರೆ ಸಿದ್ಧಾಂತಗಳಿರ್ತವೆ. ಅದು ರಾಜಕಾರಣಕ್ಕೆ ಸೀಮಿತ. ನಾವು ನಮ್ಮ ವಿಚಾರಗಳನ್ನು ಜನರ ಮುಂದೆ ಇಡ್ತೇವೆ. ಭಾರತೀಯ ಜನತಾ ಪಕ್ಷದವರು ಅವ್ರ ವಿಚಾರಗಳನ್ನು ಜನರ ಮುಂದೆ ಇಡ್ತಾರೆ. ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಅವರು ತೀರ್ಮಾನ ಮಾಡ್ತಾರೆ. ಅದರಿಂದ ರಾಜಕಾರಣ ಯಾವ ಕಾರಣಕ್ಕೂ ಕೂಡ ಮನುಷ್ಯ ಸಂಬಂಧಗಳಿಗೆ ಅಡ್ಡಿ ಬರಬಾರದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಡಿಯೂರಪ್ಪನವರಿಗೆ ಈ 77 ವರ್ಷ ಪೂರೈಸಿ 78ನೇ ವರ್ಷಕ್ಕೆ ಕಾಲಿಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಅವರು 100 ವರ್ಷಗಳಿಗೂ ಹೆಚ್ಚು ಕಾಲ ಬಾಳಲಿ ಅಂತೇಳಿ ನಾನು ಹಾರೈಸ್ತೇನೆ. ಮನುಷ್ಯ ಎಷ್ಟು ವರ್ಷ ಬದುಕಿದ್ದಾನೆ ಅಂತಕ್ಕಂಥದ್ದು ಮುಖ್ಯ ಆಗಲ್ಲ. ಆದರೆ ಎಷ್ಟು ಕ್ರಿಯಾಶೀಲವಾಗಿ ಆರೋಗ್ಯವಂತನಾಗಿ ಬದುಕಿದ್ದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಮಹಾತ್ಮ ಗಾಂಧೀಜಿಯವರು ಒಮ್ಮೆ ಅವರ ಅಭಿಮಾನಿಗೆ ಒಂದು ಪತ್ರ ಬರೀತಾರೆ. ಅಭಿಮಾನಿ ಏನು ಬರೆದಿರ್ತಾರೆ ಅವರಿಗೆ ಅಂತಂದರೆ, ಮಹಾತ್ಮ ಗಾಂಧೀಜಿಯವರು 100 ವರ್ಷ ಬಾಳಲಿ ಅಂತೇಳಿ ಅವ್ರಿಗೊಂದು ಪತ್ರ ಬರೀತಾರೆ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ನೀನು ಕಡಿಮೆ ಹೇಳ್ಬಿಟ್ಟಿದೀಯಪ್ಪ, ನಾನು 125 ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. 125 ವರ್ಷ ಬದುಕಬೇಕು ಅಂತ. ಪಾಪ ಅಷ್ಟು ವರ್ಷ ಬದುಕೋಕ್ಕಾಗಲಿಲ್ಲ ಅವ್ರ ಕೈನಲ್ಲಿ. ಯಡಿಯೂರಪ್ಪನವರು ಕೂಡ ನಾನು 100 ವರ್ಷ ಬದುಕಲಿ ಅಂತ ಹೇಳಿದ್ದೀನಿ, ಇನ್ನೂ ಹೆಚ್ಚು ಕಾಲ ಬದುಕಲಿ, ಆರೋಗ್ಯವಂತರಾಗಿ ಬದುಕಲಿ ಅಂತಕ್ಕಂಥದ್ದು ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಯಡಿಯೂರಪ್ಪನವರು ಕೂಡ ನೇರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಲಿಲ್ಲ. ಅವರು
ನಾನು ಅವರು ಒಟ್ಟಿಗೆ ವಿಧಾನಸಭೆಗೆ 1983 ಒಟ್ಟಿಗೆ ಕಾಲಿಟ್ಟು ವಿಧಾನಸಭೆಗೆ. ಅವರು ನನಗಿಂತ 5 ಮುಂಚಿತವಾಗಿ ಮುಖ್ಯಮಂತ್ರಿ ಆದರು, ನಾನು 5 ನಂತರ ಮುಖ್ಯಮಂತ್ರಿ ಆದೆ. ಅವರು 4 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ನಾನು 1 ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೆ. ಯಾಕಂದ್ರೆ ಒಟ್ಟಿಗೆ ಬಂದವಲ್ಲ ಸಮಕಾಲೀನರು, ವಯಸ್ಸಿನಲ್ಲಿ ನನಗಿಂತ ದೊಡ್ಡವರು ಯಡಿಯೂರಪ್ಪನವರು, ನನಗಿಂತ, ನಾನೀಗ 73 ನಡೀತಾ ಇದೆ, ಅವ್ರು ನನಗಿಂತ 4-5 ದೊಡ್ಡವರು. ಹಾಗಾಗಿ 5 ಮುಂಚಿತವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೆ ಹೋರಾಟದ ಬದುಕಿನಿಂದ ಬಂದಂಥವ್ರು, ನಾನು ಕೂಡ ರಾಜಕೀಯ ಹಿನ್ನೆಲೆ ಏನು ನನಗೇನಿರಲಿಲ್ಲ. ನಮ್ಮ ಅಪ್ಪ ಅಮ್ಮದಿರು ಯಾರು ರಾಜಕೀಯದಲ್ಲಿ ಇದ್ದವರಲ್ಲ. ಯಡಿಯೂರಪ್ಪನವರು ಕೂಡ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು, ಕಷ್ಟಪಟ್ಟು ಸ್ವಂತ ಶ್ರಮದಿಂದ ಹೋರಾಟ ಮಾಡಿ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದಾರೆ. ಆ ಹೋರಾಟದಿಂದ ಯಾರು ಬಂದಿರ್ತಾರೆ ಅವ್ರಿಗೆ ಮಾತ್ರ ಜನರ ಬದುಕು ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಿಯವರ ಅರ್ಥ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಇದು ಪ್ರತಿಯೊಬ್ಬರಿಗೂ ಕೂಡ ಅರಿವಿಗೆ ಬಂದಿದೆ ಅಂತೇಳಿ ನನ್ನ ಭಾವನೆ. ರಾಜಕೀಯ ಕ್ಷೇತ್ರ ಅಂತಕ್ಕಂಥದ್ದು ನಮ್ಮನ್ನೇನು ಕೈ ಬೀಸಿ ಕರೆಯಲ್ಲ, ಅದು ನೀವು ಬರ್ರಿ 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 ಅಂತ ಯಾರು ಕೈ ಬೀಸಿ ಕರೆಯಲ್ಲ. ನಾವು ಸೇವೆ ಮಾಡ್ತೀವಿ ಅಂತ ಅಲ್ಲಿ ಬಂದಿರ್ತೀವಿ. ಆ ಸೇವೆ ಮಾಡ್ತಕ್ಕಂಥ ಕ್ಷೇತ್ರಕ್ಕೆ ಅವರು ಮಂಡ್ಯದ ಬೂಕನಕೆರೆಯಲ್ಲಿ ಹುಟ್ಟಿ, ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಹುಟ್ಟಿ ಮಂಡ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿ ಶಿಕಾರಿಪುರಕ್ಕೆ ಹೋಗಿ ಶಿಕಾರಿಪುರದಲ್ಲಿ ಮುನ್ಸಿಪಲ್ ಮೆಂಬರ್ ಆಗಿ ಮುನ್ಸಿಪಲ್ ಅಧ್ಯಕ್ಷನಾಗಿ ನೇರ ಶಿಕಾರಿಪುರದಿಂದ ನೇರ ಬರಲಿಲ್ಲ ಅವರು, ಮತ್ತೆ MLA ಆಗಿ ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಮಂತ್ರಿ ಇಲ್ಲಿವರೆಗೆ ಬಂದಿದ್ದಾರೆ. ಮಧ್ಯದಲ್ಲಿ ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು. ಸುಮಾರು 4 ಕಾಲ ಈ ರಾಜ್ಯದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿದ್ದಾರೆ, ಬಹಳ ದೀರ್ಘಕಾಲ ಇದ್ದಾರೆ, ಬಹಳ ಅನುಭವ ಕೂಡ ಅವ್ರಿಗಾಗಿದೆ. ಇಡೀ ರಾಜ್ಯದ ಚಿತ್ರ ಕೆಲವೇ ರಾಜಕಾರಣಿಗಳಿಗೆ ಗೊತ್ತು ಕರ್ನಾಟಕದಲ್ಲಿ, ಅದರಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ಬರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಮತ್ತು ಇವತ್ತೇನಾದರೂ ಭಾರತೀಯ ಜನತಾ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಿದ್ದರೆ ದಕ್ಷಿಣ ಅದನ್ನು ಯಾರೂ ಅಲ್ಗಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದರಿಂದ ಇವರು ಕರ್ನಾಟಕ ರಾಜಕಾರಣ ಬಹಳ ದೀರ್ಘಕಾಲ ಮಾಡಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಒತ್ತಡಗಳಿರ್ತವೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಾಗ, ಸ್ವಲ್ಪ ಯಡಿಯೂರಪ್ಪನವ್ರಿಗೂ ಕೂಡ ಅಂಥ ಒತ್ತಡಗಳೆಲ್ಲ ಇದ್ದಾವೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆ ಒತ್ತಡವನ್ನು ಸಹಿಸ್ತಕ್ಕಂಥ ಶಕ್ತಿ ಯಡಿಯೂರಪ್ಪನವರಿಗೆ ಬರಲಿ ಅಂತ ಹೇಳಿದ್ದಾರೆ.